ಮೊದಲನೇದಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಿಶೇಷವಾಗಿ ಚಲವಾದಿ ಕುಮಾರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಈ ವೇದಿಕೆಯಲ್ಲಿ ನಾನು ಮಾತಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಮಾತಾಡಿದ್ರೆ ಭವಿಷ್ಯದಲ್ಲಿ ಚೆನ್ನಾಗೂ ಕಾಣೋದಿಲ್ಲ. ಇದು ಮನೋರಂಜನೆಯ ರೀತಿಯಲ್ಲಿ ನೀವು ಮಾಡ್ತಕ್ಕಂಥದ್ದು ಸರಿ, ನೀವು ಮಾಡೋರು ನಾವು ನೋಡೋರು ಅಷ್ಟೇ ಅಲ್ವಾ? ಸಿಗೋ ನೀವು ಬಹಳ ಕಷ್ಟ ನಷ್ಟ ಎಲ್ಲವನ್ನೂ ನೀವು ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀವಿ. ಆದ್ದರಿಂದ ನೀವೇನು ಆ ಬಣ್ಣ ಕಟ್ಟಿ, ಆ ಪಾತ್ರಗಳಿಗೆ ಬಣ್ಣ ಕಟ್ಟಿ ಜನರ ಮುಂದೆ ಪ್ರದರ್ಶನ ಮಾಡ್ತೀರಿ, ಅದು ನೋಡಲಿಕ್ಕೆ ಬಹಳ ಸೊಗಸು ಸಂತೋಷ ಆಗುತ್ತೆ. ಅದ್ರ ನೀವು ಬಣ್ಣ ಹಾಕಿ ಬಣ್ಣ ನೀವು ಪಾತ್ರಗಳು ಮಾಡ್ತೀವಿ, ನಾವು ಬಣ್ಣ ಇಲ್ಲದೆ ಪಾತ್ರ ಮಾಡ್ತೀವಿ ಸರ್. ಸರಿ, ಬಣ್ಣ ಒಂದು ಹಾಕಲ್ಲ ಅಷ್ಟೇ, ಅದೊಂದು ಬಿಟ್ಟರೆ ಬೇರೆ ಏನಿಲ್ಲ. ಆದ್ದರಿಂದ ನನಗೆ ನಾಗಶೇಖರ ಬಗ್ಗೆ ಹೇಳಬೇಕಂತಂದ್ರೆ, ನನಗೆ ಬಹುಶಃ ಕುಮಾರೇ ಪರಿಚಯ ಮಾಡಿತ್ತು. ನನಗೆ ಕುಮಾರೇ ಒಂದು ಸಿನಿಮಾ ತೆಗಿತಾ ಇದ್ವಿ, ಆ ಮಾಸ್ತಿಗುಡಿ ಪ್ಯಾಲೇಸ್ ಒಳಗಡೆ ಕೇಳಿದ್ದೆ ನನ್ನ ಹೆಸರು ಅಷ್ಟೇ. ಅದಾದಮೇಲೆ ಅಲ್ಲಿಗೆ ಹೋದೆ. ಆವಾಗಲೂ ಹೇಳಿದ್ರು ಮಹೇಂದ್ರ ಅವರ ಶಿಷ್ಯ ಅವರು ಭಾಳ ಚೆನ್ನಾಗಿ ಮಾಡ್ತಾರೆ ಅಂತ. ಇಲ್ಲಪ್ಪ, ನಾನು ಸಿನಿಮಾ ನೋಡಿ ಬಹುಶಃ ಒಂದು 35 ವರ್ಷ ಆಗಿದೆ, ನಾನು ಸಿನಿಮಾ ನೋಡಿಲ್ಲ. ಅಂದರೆ ನಿಮ್ಮ ವಿರೋಧಿ ನಾನಲ್ಲ, ಸಿನಿಮಾ ನೋಡೋರು ವಿರೋಧಿ ಅಲ್ಲ. ನಮಗೇನೋ ನಮ್ಮ ಉಚ್ಚ ಅದು ನೋಡೋಕ್ಕಾಗಲಿಲ್ಲ, ಹಾಗೆ ನಾನು ಇದುವರೆಗೂ ನೋಡಿಲ್ಲ. ಆದರೆ ಕರ್ಕೊಂಡು ಹೋಗಿ ನನಗೆ ಪರಿಚಯ ಮಾಡಿದ್ರು. ಪರಿಚಯ ಮಾಡಿದ ದಿವಸ ಆವತ್ತು ಸುಹಾಸಿನಿ ಅವರು ಬಂದಿದ್ದರು. ಸೊ ಸಿನಿಮಾದಲ್ಲಿ ಆ ಫೋಟೋ ಎಲ್ಲ ತೊಗೊಂಡು ಆವತ್ತು ಹೋದವರು. ನಾನು ಮತ್ತೆ ಫೋನಲ್ಲಿ ಮಾತಾಡಿದ್ದೀನಿ, ಆಫೀಸ್ ಕೊಟ್ಟಿದ್ದಾರೆ ಬೇರೆ ವಿಷಯ, ಬಟ್ ಫೋನಲ್ಲಿ ಮಾತಾಡ್ತಿದ್ದೆ. ನಾನು ಇವತ್ತು ಮತ್ತೆ ತಿರುಗಿ ಅವ್ರನ್ನ ಭೇಟಿ ಮಾಡಿದ್ದು ಇವತ್ತೇ. ಆದರೆ ಅವ್ರ ಬಗ್ಗೆ ನನಗೆ ಭಾಳ ವಿಶ್ವಾಸ ಗೌರವ ಇದೆ. ಬಟ್ ಈ ಒಂದು ಸಿನಿಮಾ ರಂಗದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ, ಆದ್ದರಿಂದ ಅವ್ರಿಗೆ ಶುಭ ಕೋರ್ತೀನಿ. ಇನ್ನೂ ಹೆಚ್ಚಿನ ಹೆಸರನ್ನು ಮಾಡಲಿ ಸಂಜು ಮತ್ತು ಗೀತಾ, ಈ ರಾಬರ್ಟ್ಸ್ ಗೀತಾ, ಇದು ಒಳ್ಳೆಯ ಇನ್ನೊಂದು ಪಾರ್ಟ್ 2 ಮಾಡ್ತಾ ಇದ್ದೀರಿ, ಅದರಲ್ಲಿ ನಿಮಗೆ ಯಶಸ್ಸು ಕಾಣಲಿ. ಸೊ ನಮ್ಮಿಂದ ಆಗ್ತಕ್ಕಂಥ ಎಲ್ಲ ರೀತಿಯ ಸಹಾಯ ಇದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.